ಕೊಡದ ಪ್ರಾಧಿಕಾರಕ್ಕೆ, ಮೂಲಸೌಕರ್ಯಗಳ ಕೊಡದ ಪ್ರಾಧಿಕಾರಕ್ಕೆ, 30 ವರ್ಷಗಳಾದರೂ ಮೂಲಸೌಕರ್ಯಗಳು ಕೊಡದ ಪ್ರಾಧಿಕಾರಕ್ಕೆ ಅಧಿಕಾರ, ಜನರ ಸಮಸ್ಯೆಯನ್ನು ಆಲಿಸದೆ ಇರತಕ್ಕಂತ ಪ್ರಾಧಿಕಾರಕ್ಕೆ ಹೇಳಿ ಧಿಕ್ಕಾರ, ಜನರ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಪ್ರಾಧಿಕಾರಕ್ಕೆ ಹೇಳಿ ಧಿಕ್ಕಾರ. ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ಈ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಇದ್ದೀನಿ ಸರ್, ವೆಂಕಟೇಶ್. ಶ್ರೀ ದೇವರಾಜ ಅರಸ್ ಬಡಾವಣೆ ನಿವಾಸಿಗಳಾದಂಥ ನಾವು ಇವತ್ತು ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬಡಾವಣೆಯ ಎಲ್ಲ ನಿವಾಸಿಗಳು ಕೂಡ ನಾವೆಲ್ಲ ಇಲ್ಲೇ ಇದ್ದೀವಿ. ಸುಮಾರು ಈ ಬಡಾವಣೆ ನಿರ್ಮಾಣ ಮಾಡಿ 30 ವರ್ಷ ಆಯಿತು. 30 ವರ್ಷದಿಂದ ಈ ಒಂದು ಪ್ರಾಧಿಕಾರ ಮೊದಲನೇ ಬಡಾವಣೆ ಕೋಲಾರದಲ್ಲಿ ಮಾಡಿದ್ದು ಇದು. ಅವತ್ತಿನ 30 ವರ್ಷದಲ್ಲಿ ನಾವು ಕೂಡ ಈ ಜಮೀನು ಕೊಟ್ಟಂಥ ರೈತರು ಕೂಡ ಸ್ಥಳೀಯರು ಕೂಡ ನಾವು ಇಲ್ಲೇನವರು. ಸೊ ಅವತ್ತು ಹೇಳಿದ ಉದ್ದೇಶ ಏನಂದರೆ ಇಲ್ಲಿ ಒಳ್ಳೆ ಬೆಂಗಳೂರಿನ ಯಲಹಂಕ ಉಪನಗರ ಮಾಡ್ತೀವಿ ನಾವು ಅಂತೇಳಿ ನಾವು ಅವತ್ತು ಇವಂಥ ಜಮೀನನ್ನು ನಮ್ಮ ಹತ್ರ ಪಡ್ಕೊಂಡ್ರು. ಸೊ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಊರು ಅಭಿವೃದ್ಧಿ ಆಗೋ ಉದ್ದೇಶದಿಂದ ಕೊಟ್ಟಿವಿ. ಆವತ್ತು ದುಡ್ಡನ್ನು ನಾವು ನೋಡಲಿಲ್ಲ, ಯಾವುದೇ ಪ್ರಾಧಿಕಾರದ ಮೇಲೆ ಕೇಸ್ ಹಾಕಲಿಲ್ಲ ನಾವು, ಮತ್ತು ಅಮೌಂಟ್ ಸಾಲದು ಅಂತ ಯಾವುದು ಕೂಡ ನಾವು ಕೇಸ್ ಮಾಡಲಿಲ್ಲ. ಬಟ್ ಆದರೆ ಉದ್ದೇಶ ಕೊಟ್ಟಿದ್ದು ಉದ್ದೇಶವೇ ಬೇರೆ ಆಯಿತು. ಈ ಬಡಾವಣೆ ಕೂಡ ನಾವು ಉದ್ದೇಶ ಈಡೇರಲಿಲ್ಲ. ಆ ಬಡಾವಣೆ ಮಾಡಿದರೆ ಯಾವ ರೀತಿ ಇದೆ ಅಂತ ತಾವುಗಳೆಲ್ಲ ಕೂಡ ನೋಡ್ಬೋದು. ಇದುವರೆಗೂ 30 ವರ್ಷ ಆದರೂ ಕೂಡ ಒಂದೇ ಒಂದು ರಸ್ತೆಗೆ ಒಂದು ರಸ್ತೆ ತಾರ ಹಾಕಲಿಲ್ಲ. ಒಂದು ಕುಡಿಯೋ ನೀರು ಇದುವರೆಗೂ ವ್ಯವಸ್ಥೆ ಇರಲಿಲ್ಲ. ಒಂದು UGD ವ್ಯವಸ್ಥೆ ಇರಲಿಲ್ಲ. ಸುಮಾರು 120 ಎಕರೆ ಜಮೀನಿದು, ಒಳ್ಳೆ ಫಲವತ್ತಾದ ಭೂಮಿಯನ್ನು ತಗೊಂಡು 120 ಎಕರೆಯಲ್ಲಿ 1400 ಸೈಟ್ಗಳನ್ನು ಮಾಡಿ ಇದುವರೆಗೂ ಕೂಡ ಏನು ಒಂದು ಅಭಿವೃದ್ಧಿ ಮಾಡಲಿಲ್ಲ. ಸೊ ನಾವೀಗ ಅದೇ ನಗರಸಭೆಯನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಇವರು ನಮಗೆ ಬರಲ್ಲ, ಇದು ಇದನ್ನು ಡೆವಲಪ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಮಾತ್ರ ನಾವು ಇದನ್ನು ನಿರ್ವಹಣೆ ಮಾಡ್ತೀವಿ, ಅದುವರೆಗೂ ನಾವು ಮಾಡೋಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರು ಕೇಳಿದ್ರೆ ನೀರಿಲ್ಲ, ನಮಗೆ ಕರೆಂಟ್ ವ್ಯವಸ್ಥೆ ಇಲ್ಲ, ಕೇಳಿದ್ರೆ ಕ್ಲೀನ್ ಮಾಡೋರಿಲ್ಲ, ಕೇಳಿದ್ರೆ ಇಲ್ಲಿ ಯಾರೂ ಇಲ್ಲ ಟೆಕ್ನಿಷಿಯನ್, ಅಟ್ಲೀಸ್ಟ್ ಎಲೆಕ್ಟ್ರಿಕ್ ಟೆಕ್ನಿಷಿಯನ್, ಲೈಟ್ ಬೀದಿ ದೀಪ ಕೆಟ್ಟೋದ್ರೆ ಮಾಡೋಂಥವ್ರಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ 30 ವರ್ಷದಿಂದ ನಾವು ಇಲ್ಲಿ ಒಂದು ಕಷ್ಟನ ಅನುಭವಿಸ್ತಾ ಇದ್ದೀವಿ. ಸುಮಾರು ಒಂದು 300-500 ಮನೆ ಕಟ್ಟಿದ್ದಾರೆ ಸರ್, ಇದುವರೆಗೂ ಯಾರಿಗೂ ಏನು ವ್ಯವಸ್ಥೆ ಇಲ್ಲ. ಇಲ್ಲಿ UGD ಪಿಟ್ ಮಾಡಬೇಕಂದ್ರೆ ರೋಡಲ್ಲಿ ಮಾಡಬೇಕು. ಈಗ ಇವರು ಈ ಲೈನ್ ಮಾಡಿದ್ದಾರೆ, ಅದಕ್ಕೆ ಸೇಫ್ಟಿ ಟ್ಯಾಂಕ್ ಮಾಡಿಲ್ಲ. ಎಲ್ಲಂದ್ರೆ ಅಲ್ಲಿ UGD ಲೀಕ್ ಆಗಿ ಎಲ್ಲ ಬಡಾವಣೆ ಕಂಪ್ಲೀಟ್ ಎಲ್ಲ ವಾಸನೆ ದುರ್ನಾತ ಬೀರ್ತಾ ಇದೆ. ಇಂಥ ಒಂದು ಎಷ್ಟು ಸಾರಿ ಮನವಿನ ಕೊಟ್ಟರು ಕೂಡ ಯಾರೂ ಇದ್ರ ಬಗ್ಗೆ ಗಮನವೇ ಹರಿಸಿಲ್ಲ. ಅದಕ್ಕೆ ಇವತ್ತು ಅನಿರ್ದಿಷ್ಟವಾಗಿ ಧರಣಿಯನ್ನು ಕೂರಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಈ ಒಂದು ನಮಗೇನು ನಾವು ರಸ್ತೆ ನೀರು ಒಳಚರಂಡಿ ಇಷ್ಟನ್ನ ಕೊಟ್ಟರೆ ಸಾಕಾಗಿದೆ, ಇದು ಯಾವತ್ತವರೆಗೂ ಇವರು ಮಾಡಲ್ವೋ ಅದುವತ್ತವರೆಗೂ ನಾವು ಧರಣಿಯನ್ನು ನಾವು ಮುಂದುವರಿಸ್ತೇವೆ. ಈ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಅನಿರ್ದಿಷ್ಟ ಧರಣಿಯನ್ನು ಮುಂದುವರಿಸ್ತೇವೆ ಸರ್. ಎಲ್ಲ ಕೂಡ ನಗರ ಇದೇ ನಮ್ಮ ಕೋಲಾರ ಉಸ್ತುವಾರಿಗಳ ಮಂದಿಗಳಾದಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಮಿನಿಸ್ಟರ್ ಇದ್ದಾರೆ, ಅವರು ಕೂಡ ಮನವಿ ಕೊಟ್ಟಿದ್ದೀವಿ. ರಂಗಮಂದಿರದಲ್ಲಿ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ, ಎಲ್ಲ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಕಮಿಷನರ್ಗಾದರೆ ಸುಮಾರು ಸಾರಿ ಕೊಟ್ಟಿದ್ದೀವಿ, ಏನೇನೂ ಆಗಲಿಲ್ಲ. ಮೊನ್ನೆ ಇತ್ತೀಚೆಗೆ ಬಂದು ನಾವು ಕೇಳಿದಾಗ ಟೆಂಡರ್ ಕರೆದಿದ್ದೀವಿ, ನಾವೆಲ್ಲ ಆಗಿದೆ ಅಂದರು. ಅವ್ರು ಟೆಂಡರ್ ಬಂದು December 31 ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ ಹೋದವರು, ಅರ್ಧ ಲೇಔಟಲ್ಲಿ ಪೈಪ್ ಲೈನ್ ಹಾಕಿದ್ದಾರೆ, ಅದು ಹಂಗೆ ಬಿಟ್ಟಿದ್ದಾರೆ. ಬೋರ್ವೆಲ್ ಕೊರೆಸಿದ್ದಾರೆ, ಮೋಟ್ರ್ ಇಳಿಸಿದ್ದಾರೆ, ಪೈಪ್ ಲೈನ್ ಇಲ್ಲದೆ ಇವತ್ತು ಇಲ್ಲ. ಇವತ್ತು ಟ್ಯಾಂಕರ್ಗಳಲ್ಲಿ ನೀರು, 2 ಟ್ಯಾಂಕರ್ ನೀರು ಕೊಡ್ತಾರೆ, ಎಲ್ಲಿ ಸಾಕಾಗುತ್ತೆ ಸರ್ ಒಂದು ಮನೆಗೆ 2 ಟ್ಯಾಂಕರ್ ಒಂದು ತಿಂಗಳಿಗೆ? ಇಂಥ ಒಂದು ಪರಿಸ್ಥಿತಿ ಆಗಿದೆ. ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಸರ್, ಇಲ್ಲಿ ಏನು ಯಾರಿಗೇನು ಬಿಟ್ಟಿಲ್ಲ. ನಾವು 30 ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀವಿ. ಇವತ್ತು ಹೆಂಗಾಗಿದೆ ಅಂದರೆ ಈ ಬಡಾವಣೆಯಲ್ಲಿ ನಿವಾಸನ ನಮಗೆ ಫ್ರೀಯಾಗಿ ಕೊಟ್ಟಂಗಿದೆ. ಇವರು ಎಲ್ಲ ದುಡ್ಡು ಕೊಟ್ಟು ತೊಗೊಂಡಿರೋವಂಥದ್ದು, 100,000 ರೂಪಾಯಿ ಕೊಟ್ಟು ಲೋನ್ ಮಾಡಿಸಿ ಇವತ್ತು ಮನೆ ಕಟ್ಟಿರೋದಂತ, ಆ ಮನೆ ಏನೋ ಒಂದು ಮನೆ ಬಾಡಿಗೆ ಕೊಟ್ಟು ಮಾಡ್ತಾ ಇದ್ವಿ. ಆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಓಡಾಡೋಕ್ಕೆ ವ್ಯವಸ್ಥೆ ಇಲ್ಲ, ಗಿಡಗಂಟಿಗಳು ಬೆಳ್ಕೊಂಡು ಬಾಡಿಗೆದಾರು ಯಾರೂ ಬರ್ತಾ ಇಲ್ಲ, ಮನೆಗಳೆಲ್ಲ ಬಾಡಿಗೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮನೆಗಳು ಕೊಟ್ಟಿರೋದು ಮನೆಗಳು ಯಾರೋ ಒಬ್ಬೊಬ್ಬರು ಒಂದೊಂದು ಮನೆ ಕಟ್ಕೊಂಡು ಕೊಟ್ಟಿರೋ ಮನೆ ಕೂಡ ಇವತ್ತು ಖಾಲಿ ಮಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಸರ್. ನಾವೀಗ ನಮಗೆ ನೋಡಿ, ಇದುವರೆಗೂ ನಾವು ಮೊನ್ನೆನೇ ಪ್ರೆಸ್ ಮೀಟ್ ಮಾಡಿದ್ದೀವಿ, ಆಯ್ತು, ಇದುವರೆಗೂ ಒಂದು ಸಭೆ ಕರೆದು ನಿಮ್ದು ಕುಂತ್ಕೊರ್ತಿ ಕೇಳಿ ಯಾರೂ ಇದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ. ಇಲ್ಲಾಂದರೆ ನಾವು ಇವತ್ತು ಧರಣಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಬಂದು ಏನೋ ಆಯಿತು ಮಾಡ್ತಾ ಇದ್ದೀವಿ ಏನೋ ಒಂದು ಹೇಳಿದರೆ, ಯಾರಿದ್ರ ಬಗ್ಗೆ ಕರೆದವರಿಲ್ಲ, ಮಾಡಿದವರಿಲ್ಲ, ಸಂಬಂಧಪಟ್ಟ DC ಹೇಳಿಲ್ಲ. ಕಮಿಷನರ್ ನಿನ್ನೆ ಫೋನ್ ಮಾಡಿ ಹೇಳ್ತಾರೆ ನನಗೆ ನಾಳೆ ಮೀಟಿಂಗ್ ಕರೆದಿದ್ದಾರಪ್ಪ, ನಾನು ನಾಳೆ ಇರಲ್ಲ, ಒಂದು ದಿವಸ ಮುಂದೂಡಿ ಅಂತ. ಇಲ್ಲ ಸರ್, ನಾವೆಲ್ಲ ಅಂದ್ಕೊಂಬಿಟ್ಟಿದ್ವಿ, ಧರಣಿ ಮುಂದುವರಿಸ್ತೀವಿ, ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ವಿ. ಕಮಿಷನರು ಇವತ್ತೇನೋ ಮೀಟಿಂಗ್ ಕರೆದಿದ್ದಾರೆ ಅಂತ ಅಲ್ಲಿ ಹೋಗಿ ನನಗೆ ನಿನ್ನೆ ವಾಟ್ಸಪ್ ಹಾಕಿದ್ದಾರೆ, ನಾನು ಇರಲ್ಲ, ದಯವಿಟ್ಟು ಕ್ಷಮಿಸಿ, ನಾಳೆ ಬರ್ತೀನಿ ಅಂತ. ಇಷ್ಟು